हाय स्नेहितरे एल्लरू नमस्कार सुपर अकाडेमी स्वागत स्नेहितरे इवत्तिन वीडियोदल्ली पोलिस परीक्षेयल्ली अति हेच्चु बारी केळिरुव 100 टॉपिक सरणीय ಪ್ರಶ್ನೋತ್ತರಗಳಲ್ಲಿ ಇವತ್ತು 35ನೇ ಟಾಪಿಕ್ ಜೀವಿಗಳ ಸಾಮ್ರಾಜ್ಯಗಳು ನೋಡಿ ಸ್ನೇಹಿತರೆ ಜೀವಿಗಳ ಸಾಮ್ರಾಜ್ಯಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರತಕ್ಕಂತ ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಯಾರಾದರೂ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ ಸ್ನೇಹಿತರೆ ಅಲ್ಲಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರತಕ್ಕಂತ ಹಾಗೆ ಹಿಂದಿನ 34 ವಿಡಿಯೋಗಳನ್ನು ಚೆಕ್ ಮಾಡಿ ಸ್ನೇಹಿತರೆ ತುಂಬಾ ಅದ್ಭುತವಾಗಿರತಕ್ಕಂತ ವಿಡಿಯೋಗಳು ಇರತಕ್ಕಂತ ಮುಂಬರತಕ್ಕಂತ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ತುಂಬಾ ಉಪಯುಕ್ತವಾಗಿರತಕ್ಕಂತ ವಿಡಿಯೋಗಳಾಗಿವೆ ಎಲ್ಲ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರತಕ್ಕಂತದ್ದು ಮೊದಲನೆಯ ಪ್ರಶ್ನೆ ಕಪ್ಪೆಗಳು ಯಾವ ಪ್ರಾಣಿ ವರ್ಗಕ್ಕೆ ಸೇರುತ್ತವೆ ಅಪ್ಪ ಅಂದ್ರೆ ಇಲ್ಲಿ ದ್ವಿಚರಗಳು ಅಂತಕಂತ ನೋಡಿ ಕಪ್ಪೆಗಳು ದ್ವಿಚರ ಪ್ರಾಣಿ ವರ್ಗಕ್ಕೆ ಸೇರತಕ್ಕಂತ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಎರಡನೆಯ ಪ್ರಶ್ನೆ ಇಲ್ಲಿ ಒಂದು ಹಸಿರು ಹೂವನ್ನ ಕೆಂಪು ಗಾಜಿನ ಮೂಲಕ ನೋಡಿದಾಗ ಯಾವ ಬಣ್ಣದಲ್ಲಿ ಕಾಣುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಕಪ್ಪು ಬಣ್ಣದಲ್ಲಿ ಕಾಣತಕ್ಕಂತ ನೋಡಿ ಒಂದು ಹಸಿರು ಹೂವನ್ನ ಕೆಂಪು ಗಾಜಿನ ಮೂಲಕ ನೋಡಿದಾಗ ಅದು ಕಪ್ಪು ಬಣ್ಣದಲ್ಲಿ ಕಾಣತಕ್ಕಂತ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಮೂರನೇ ಪ್ರಶ್ನೆ ವರ್ಮಿ ಕಾಂಪೋಸ್ಟಿಂಗ್ ಅನ್ನು ಮಾಡುವ ಜೀವಿಗಳು ಯಾವುವಪ್ಪ ಅಂದ್ರೆ ಇಲ್ಲಿ ಎರೆಹುಳುಗಳು ಮಾಡತಕ್ಕಂತ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಅನಿಮೋಫಿಲಿ ಎಂಬ ಪರಾಗಸ್ಪರ್ಶ ಯಾವುದರಿಂದ ಆಗುತ್ತದೆ ಅಪ್ಪ ಅಂದ್ರೆ ಇದು ಗಾಳಿಯ ಮುಖಾಂತರ ನಡೆಯತಕ್ಕಂತ ನೋಡಿ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಐದನೇ ಪ್ರಶ್ನೆ ಕಡೆಗೆ ಬರುವುದಾದರೆ ಚೇಳಿನಲ್ಲಿ ಉಸಿರಾಟವು ಈ ಮೂಲಕ ನಡೆಯುತ್ತದೆ ಚೇಳಿನಲ್ಲಿ ಉಸಿರಾಟ ಯಾವ ಮೂಲಕ ನಡೆಯುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಬುಕ್ ಲಂಗ್ಸ್ ಮೂಲಕ ನಡೆಯತಕ್ಕಂತದ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ಈ ಐದನೇ ಪ್ರಶ್ನೆಗೆ ಆರನೇ ಪ್ರಶ್ನೆ ಸಾಸಿವೆ ಗಿಡದ ಹೂವಿನ ಬಣ್ಣ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಹಳದಿ ಅಂತಕಂತದ್ದು ಸಾಸಿವೆ ಗಿಡದ ಒಂದು ಹೂವಿನ ಬಣ್ಣ ಆಗಿರತಕ್ಕಂತ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಏಳನೇ ಪ್ರಶ್ನೆ ನಿಂಬೆ ಗಿಡದ ಹೂವಿನ ಬಣ್ಣ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಬಿಳಿ ಅಂತಕಂತದ್ದು ನಿಂಬೆ ಗಿಡದ ಒಂದು ಹೂವಿನ ಬಣ್ಣ ಆಗಿರತ ನೋಡಿ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಎಂಟನೇ ಪ್ರಶ್ನೆ ಹಕ್ಕಿ ಹೃದಯದಲ್ಲಿ ಎಷ್ಟು ಕೋಣೆಗಳಿವೆ ಹಕ್ಕಿ ಹೃದಯದಲ್ಲಿ ಇಲ್ಲಿ ನಾಲ್ಕು ಕೋಣೆಗಳು ಕಂಡು ಬರತಕ್ಕಂತದ್ದು ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಒಂಬತ್ತನೆಯ ಪ್ರಶ್ನೆ ರೈತನ ಮಿತ್ರ ಎಂದು ಯಾವುದನ್ನು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ಎರೆಹುಳುವನ್ನ ರೈತನ ಮಿತ್ರ ಅಂತೇಳಿ ಕರೀತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಬೆನ್ನೆಲುಬು ಇಲ್ಲದ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ ನೋಡಿ ಬೆನ್ನೆಲುಬು ಇಲ್ಲದ ಪ್ರಾಣಿಗಳನ್ನು ಇಲ್ಲಿ ಅಕಶೇರುಕಗಳು ಅಂತೇಳಿ ಕರೀತಕ್ಕಂಥದ್ದು ಅದೇ ರೀತಿ ಬೆನ್ನೆಲುಬು ಇರತಕ್ಕಂಥ ಪ್ರಾಣಿಗಳನ್ನು ಇಲ್ಲಿ ಕಶೇರುಕಗಳು ಅಂತೇಳಿ ಕರೀತಕ್ಕಂಥದ್ದು ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೋಡಿ ಅಂದರೆ ಇಲ್ಲಿ ಬೆನ್ನೆಲುಬು ಇರತಕ್ಕಂಥ ಪ್ರಾಣಿಗಳನ್ನು ಕಶೇರುಕಗಳು ಅಂತೇಳಿ ಕರೆದ್ರೆ ಬೆನ್ನೆಲುಬು ಇಲ್ಲದ ಪ್ರಾಣಿಗಳನ್ನು ಇಲ್ಲಿ ಅಕಶೇರುಕಗಳು ಅಂತೇಳಿ ಕರೀತಕ್ಕಂಥದ್ದು ನೆಕ್ಸ್ಟ್ 11ನೇ ಪ್ರಶ್ನೆ ಸಸ್ಯಗಳು ಮುಖ್ಯವಾಗಿ ಇದರಿಂದ ಅವುಗಳ ಪೋಷಕಾಂಶಗಳನ್ನು ಪಡೆಯುತ್ತವೆ ಸಸ್ಯಗಳು ಯಾವುದರಿಂದ ಮುಖ್ಯವಾಗಿ ಪೋಷಕಾಂಶಗಳನ್ನು ಪಡೆಯುತ್ತವಪ್ಪ ಅಂದ್ರೆ ಇಲ್ಲಿ ಮಣ್ಣಿನ ಮುಖಾಂತರ ಪಡಿತಕ್ಕಂಥ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ 12ನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಏಕದಳ ಧಾನ್ಯ ಅಲ್ಲ ಅಪ್ಪ ಅಂದ್ರೆ ಇಲ್ಲಿ ಬೇಳೆಕಾಳು ಅಂತಕ್ಕಂಥದ್ದು ಏಕದಳ ಧಾನ್ಯ ಆಗಿರುವುದಿಲ್ಲ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 13ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಹಾರಬಲ್ಲ ಸಸ್ತನಿ ಆಗಿರುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಬಾವಲಿ ಅಂತಕ್ಕಂಥದ್ದು ಹಾರಬಲ್ಲ ಒಂದು ಸಸ್ತನಿ ಆಗಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 14ನೇ ಪ್ರಶ್ನೆ ಪ್ರಾಣಿ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಗುಂಪು ಯಾವುದು ಅಪ್ಪ ಅಂದ್ರೆ ಇಲ್ಲಿ ಸಂಧಿಪದಿಗಳು ಅಂತಕ್ಕಂಥದ್ದು ಅತ್ಯಂತ ದೊಡ್ಡ ಗುಂಪು ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹೂವಿನ ಬಣ್ಣಕ್ಕೆ ಕಾರಣ ಏನೋಪ್ಪ ಅಂದ್ರೆ ಇಲ್ಲಿ ಆಂಥೋ ಸಯಾನಿನ್ ಅಂತಕ್ಕಂಥದ್ದು ಇಲ್ಲಿ ಹೂವಿನ ಬಣ್ಣಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು
ಹದಿನಾರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ನೇರವಾಗಿ ಮರಿಯನ್ನು ಹಾಕದೆ ಮೊಟ್ಟೆ ಇಡುವ ಸಸ್ತನಿಯಾಗಿದೆಯಪ್ಪ ಅಂದ್ರೆ ಇಲ್ಲಿ ಎಕಿಡ್ನ ಅಂತಕಂತದ್ದು ನೇರವಾಗಿ ಮರಿಯನ್ನು ಹಾಕದೆ ಮೊಟ್ಟೆ ಇಡತಕ್ಕಂತ ಒಂದು ಸಸ್ತನಿ ಆಗಿರತಕ್ಕಂತ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ಇನ್ನು ಕೀಟಗಳು ಈ ವರ್ಗಕ್ಕೆ ಸೇರುತ್ತವೆ ಇಲ್ಲಿ ಆ ಕೀಟಗಳು ಯಾವ ವರ್ಗಕ್ಕೆ ಸೇರುತ್ತವೆಪ್ಪ ಅಂದ್ರೆ ಇಲ್ಲಿ ಸಂಧಿಪದಿಗಳು ಅಂತಕಂತ ನೋಡಿ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರತೆ 18ನೇ ಪ್ರಶ್ನೆ ಡೈನೋಸಾರ್ ಒಂದು ಏನಾಗಿದೆಪ್ಪ ಅಂದ್ರೆ ಇದೊಂದು ಸರೀಸೃಪ ಆಗಿರತಕ್ಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರತೆ 19ನೇ ಪ್ರಶ್ನೆ ವಿಶ್ವದಲ್ಲಿ ಅತ್ಯಂತ ಚಿಕ್ಕ ಹಕ್ಕಿ ಯಾವುದುಪ್ಪ ಅಂದ್ರೆ ಇಲ್ಲಿ ಹಮ್ಮಿಂಗ್ ಬರ್ಡ್ ಅಂತಕಂತದ್ದು ಇದು ವಿಶ್ವದಲ್ಲಿ ಅತ್ಯಂತ ಒಂದು ಚಿಕ್ಕ ಪಕ್ಷಿ ಆಗಿರತಕ್ಕಂತದ್ದು ನೆಕ್ಸ್ಟ್ ಅದರತೆ 20ನೇ ಪ್ರಶ್ನೆ ಉಪ್ಪು ನೀರಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯುತ್ತಾರೆಪ್ಪ ಅಂದ್ರೆ ಇಲ್ಲಿ ಹ್ಯಾಲೋಫೈಟ್ಸ್ ಗಳು ಅಂತ ಹೇಳಿ ಕರೀತಕ್ಕಂತ ನೋಡಿ ಉಪ್ಪು ನೀರಿನಲ್ಲಿ ಬೆಳೆಯತಕ್ಕಂತ ಸಸ್ಯಗಳನ್ನ ಹ್ಯಾಲೋಫೈಟ್ಸ್ ಗಳು ಅಂತ ಹೇಳಿ ಕರೀತಕ್ಕಂತದ್ದು ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು 21ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮೂಲಂಗಿ ಒಂದು ಏನಾಗಿದೆಪ್ಪ ಅಂದ್ರೆ ಇದು ಬೇರು ಮಾರ್ಪಾಡು ಒಂದು ತರಕಾರಿ ಆಗಿರತಕ್ಕಂತದ್ದು ಈ ಮೂಲಂಗಿ ಆಗಿರಬಹುದು ಮತ್ತು ಕ್ಯಾರೆಟ್ ಆಗಿರಬಹುದು ಆ ಬೇರು ಮಾರ್ಪಾಡು ಒಂದು ತರಕಾರಿ ಆಗಿರತಕ್ಕಂತ ನೋಡಿ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಮಳೆಯ ನೀರು ಏನನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಹಾಯ ಮಾಡುತ್ತದೆಪ್ಪ ಅಂದ್ರೆ ಇಲ್ಲಿ ಕ್ಯಾಲ್ಸಿಯಂ ಅನ್ನ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಲು ಸಹಾಯ ಮಾಡತಕ್ಕಂತ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ನಾವು ಮೇಕೆ ಅಥವಾ ಕುರಿಯ ಮಾಂಸವನ್ನು ಸೇವಿಸಿದಾಗ ನಾವಿಲ್ಲಿ ದ್ವಿತೀಯ ಗ್ರಾಹಕರು ಆಗ್ತಕ್ಕಂತ ನೋಡಿ ನಾವು ಅಥವಾ ನೀವು ಈ ಕುರಿಯ ಮಾಂಸವನ್ನು ಸೇವನೆ ಮಾಡಿದಾಗ ದ್ವಿತೀಯ ಗ್ರಾಹಕರು ಆಗ್ತಕ್ಕಂತ ನೋಡಿ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು 24ನೇ ಪ್ರಶ್ನೆ ಅಮೀಬಾ ಯಾವ ಸಾಮ್ರಾಜ್ಯಕ್ಕೆ ಸೇರಿದೆಯಪ್ಪ ಅಂದ್ರೆ ಇಲ್ಲಿ ಪ್ರೋಟಿಸ್ಟಾ ಸಾಮ್ರಾಜ್ಯಕ್ಕೆ ಸೇರಿರತಕ್ಕಂತ ನೋಡಿ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದರತೆ 25ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಶೀತ ರಕ್ತ ಪ್ರಾಣಿ ಆಗಿದೆಯಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲವೂ ಕೂಡ ಶೀತ ರಕ್ತ ಪ್ರಾಣಿ ಆಗಿರತಕ್ಕಂತ ಇಲ್ಲಿ ಮೀನು ಆಗಿರ್ಬೋದು ಕಪ್ಪೆ ಆಗಿರ್ಬೋದು ಮತ್ತು ಹಲ್ಲಿ ಆಗಿರ್ಬೋದು ಎಲ್ಲವೂ ಕೂಡ ಶೀತ ರಕ್ತ ಪ್ರಾಣಿ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರತೆ ಬಿದಿರನ್ನು ಹೀಗೆ ವರ್ಗೀಕರಿಸಲಾಗಿದೆ ಇಲ್ಲಿ ಬಿದಿರು ಅಂತಕ್ಕಂಥದ್ದು ಒಂದು ಹುಲ್ಲು ಜಾತಿಗೆ ಸೇರಿರ್ತಕ್ಕಂಥ ಒಂದು ಸಸ್ಯ ಆಗಿರ್ತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು 27ನೇ ಪ್ರಶ್ನೆ ಸಸ್ಯಗಳ ವೈಜ್ಞಾನಿಕ ಅಧ್ಯಯನವನ್ನ ಹೀಗೆ ಕರೆಯುತ್ತಾರೆ ನೋಡಿ ಸಸ್ಯಗಳ ವೈಜ್ಞಾನಿಕ ಅಥವಾ ವಿಜ್ಞಾನಿಕ ಅಧ್ಯಯನವನ್ನ ಇಲ್ಲಿ ಸಸ್ಯಶಾಸ್ತ್ರ ಅಂತೇಳಿ ಕರೀತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 28ನೇ ಪ್ರಶ್ನೆ ಬ್ಯಾಕ್ಟೀರಿಯಾವನ್ನು ಯಾವ ಸಾಮ್ರಾಜ್ಯದ ವರ್ಗೀಕರಣದಲ್ಲಿ ಸೇರಿಸಲಾಗಿದೆಯಪ್ಪ ಅಂದ್ರೆ ಇವು ಮೊನೆರಾ ಸಾಮ್ರಾಜ್ಯದ ವರ್ಗೀಕರಣದಲ್ಲಿ ಸೇರಿಸಲಾಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 29ನೇ ಪ್ರಶ್ನೆ ಆರ್ನಿಥಾಲಜಿ ಅಧ್ಯಯನ ಯಾವುದಕ್ಕೆ ಸಂಬಂಧಿಸಿದೆಯಪ್ಪ ಅಂದ್ರೆ ಇದು ಪಕ್ಷಿಗಳಿಗೆ ಸಂಬಂಧ ಪಟ್ಟಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ 30ನೇ ಪ್ರಶ್ನೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ವಿಡಿಯೋ ನೋಡತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ಕಮೆಂಟನ್ನು ಮಾಡಬೇಕಾಗುತ್ತೆ ಹಿಂದಿನ ಎಲ್ಲ 34 ವಿಡಿಯೋಗಳನ್ನು ನೋಡದಿದ್ರೆ ಎಲ್ಲ ವಿಡಿಯೋಗಳನ್ನು ಒಂದ್ಸಾರಿ ಚೆಕ್ ಮಾಡಿಸಿ ಅಂತಾರೆ ಡಿಸ್ಕ್ರಿಪ್ಷನ್ದಲ್ಲಿ ಎಲ್ಲ ವಿಡಿಯೋಗಳ ಒಂದು ಲಿಂಕು ಇರ್ತಕ್ಕಂಥ ಇಲ್ಲಿ 30ನೇ ಪ್ರಶ್ನೆ ನೋಡಿ ಮೀನುಗಳು ಎಷ್ಟು ಕೋಣೆಗಳ ಹೃದಯವನ್ನು ಹೊಂದಿವೆ ಅಂತಕ್ಕಂಥದ್ದನ್ನು ಕಮೆಂಟ್ ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.